ಎಂತಹವರಿಗೂ ಸಹ ತಾವು ಒಂದು ಸ್ವಂತ ಮನೆ ಮಾಡಿಕೊಂಡು ಇಲ್ಲವೇ ಫ್ಲಾಟ್ ಖರೀದಿ ಮಾಡಿ ನೆಮ್ಮದಿಯ ಜೀವನ ನಡೆಸಬೇಕೆಂಬ ಆಸೆ ಇರುತ್ತೆ. ಅದಕ್ಕಿಂತ ಬಿಡಿಎ ನಿರ್ಮಿಸಿರೋ ಫ್ಲಾಟ್ನಲ್ಲಿ ನೆಮ್ಮದಿಯಿಂದ ಇರೋಣ ಅಂತ ಹೋದ್ರೆ ಅಲ್ಲಿ 108 ಸಮಸ್ಯೆ. ಕನಸಿನ ಮನೆಯಲ್ಲಿ ಸ್ವಚ್ಛ ಸಂಸಾರದ ಕನಸು ಕಂಡವರಿಗೆ ಬಿಡಿಎ ತಣ್ಣೀರು ಎರಚಿದೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಗುಂಜೂರು ಗ್ರಾಮದಲ್ಲಿ ಬಿಡಿಎ 1BHK 2BHK ಹಾಗೂ 3BHK ಮಾದರಿಯ ಒಟ್ಟು 280 ಫ್ಲಾಟ್ಗಳನ್ನು ನಿರ್ಮಾಣ ಮಾಡಿತ್ತು. ಆದರೆ ಇಲ್ಲಿ ಫ್ಲಾಟ್ ಖರೀದಿಸಿದ ಮಾಲೀಕರು ಯಾಕಾದರೂ ಇಲ್ಲಿಗೆ ಬಂದುವೋ ಅಂತಿದ್ದಾರೆ. ಆಕ್ಯುಪೈ ಮಾಡೋಕ್ಕೆ ನಮಗೆ ಹಾಂ 7 ಇವಾಗ ನಾವು 6 ಮಂತ್ಸ್ ಆಗಿದೆ. ನಾವು ಇಲ್ಲಿ ಬಂದ್ಬಿಟ್ಟು 6 ಮಂತ್ಸ್ ಬಂದಾದ್ರೂ ನಮಗೆ ಬೇಸಿಕ್ ಫೆಸಿಲಿಟಿ ಅನ್ನೋದಿಲ್ಲ, ಬೇಸಿಕ್ ಅನ್ನೋದಿಲ್ಲ. ಓಕೆ, ಬೇಸಿಕ್ ಅಂದರೆ ಏನು ಹೇಳಿ, ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ ನಮಗೆ. ಓಕೆ, ಕರೆಂಟ್ ಪ್ರಾಬ್ಲಮ್ ಆಫನ್. ಮೊನ್ನೆ ನೋಡಿ, ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ 2 ದಿನ ನಮಗೆ ಪವರ್ ಇರಲಿಲ್ಲ. ಓಕೆ, ಒಬ್ರು ಹೇಳ್ತಾರೆ ಅವರು ಕರೆಂಟ್ ಬಿಲ್ ತುಂಬಿಲ್ಲ ಅಂತ, ಅದೇನು ಪ್ರಾಬ್ಲಮ್ ಅಂತ ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕುತ್ಕೊಂಡು ಸ್ಟ್ರೈಕ್ ಮಾಡಿ ಎಲ್ಲ ಅಪ್ರೋಚ್ ಮಾಡಿದಾಗೇನೆ ಎಲ್ಲ ಕೆಲಸ ಆಗುತ್ತೆ. ಅವರಾಗಿ ನಾವು ದುಡ್ಡು ಕೊಟ್ಟಿದೀವಿ ಅಂತ ನಮ್ಗೆ ಏನ್ ಪ್ರಾಮಿಸ್ ಮಾಡಿದ್ದಾರೆ ಅದನ್ನ ಅವರಾಗಿ ಏನು ಮಾಡ್ತಾ ಇಲ್ಲ. ಈ ಫ್ಲಾಟ್ಗಳಿಗೆ ಹಣ ಪಾವತಿಸಿದ ಮಾಲೀಕರಿಗೆ 2014 ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ನೀಡುವುದಾಗಿ ಬಿಡಿಎ ತಿಳಿಸಿತ್ತು. ಆದರೆ 3-4 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸದೆ ಬಿಡಿಎ ಕೈಚೆಲ್ಲಿ ಕುಳಿತಿದೆ. ಮೂಲ ಸೌಕರ್ಯದ ಕೊರತೆಯಿಂದ ನಿವಾಸಿಗಳೆಲ್ಲ ಆಕ್ರೋಶಗೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳು ಇನ್ನೂ ಬಂದಿಲ್ಲ, ಮೇನ್ ಕರೆಂಟ್ ಇನ್ನೂ ಟೆಂಪರರಿ ಕರೆಂಟ್ ಅಲ್ಲೇ ನಡೆಸ್ತಾ ಇದ್ದಾರೆ. ಪರ್ಮನೆಂಟ್ ಕರೆಂಟ್ ಯಾವಾಗ ಬರುತ್ತೆ ಇನ್ನೂ ಗೊತ್ತಿಲ್ಲ. ಮೀಟ್ರ್ಗಳೆಲ್ಲ ಫಿಟ್ ಮಾಡಿಲ್ಲ, ಪ್ಯಾನಲ್ ಬಾಡಿ ಇವೆಲ್ಲ ಹಾಗೆ ಇದೆ. ನೀರಿಗೆ 2 ಬೋರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಒಂದು ಕೆಟ್ಟೋಯ್ತು ಅಂದರೆ ಒಂದರಿಂದನೇ ಸಪ್ಲೈ ಮಾಡಬೇಕು. ಕರೆಂಟಿಗೆ ಕನೆಕ್ಟೆಡ್ ವಾಟ್ರು, ಸೊ ಒಂದೊಂದ್ಸರ್ತಿ ಕರೆಂಟ್ ಹೋದಂದ್ರೆ ಯಾವಾಗ ಬರುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಒಟ್ಟಿನಲ್ಲಿ ಸಂಬಂಧಪಟ್ಟ ಬಿಡಿಎ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ರವಿ ಎನ್, TV5, KRಪುರ.